ಸಿದ್ಧ, ನೀನ್ ಇವತ್ ಮನೆಗ್ ಹೋಗಲ್ವಾ? ಇಲ್ಲ, ಇವತ್ ನಿನ್ ಜೊತೆ ಇಲ್ಲೇ ಇರ್ತೀನಿ. ಯಾಕೆ? ಯಾಕೋ ನಿನ್ನ ಬಿಟ್ಟು ಹೋಗೋಕೆ ಮನ್ಸೇ ಆಗ್ತಿಲ್ಲ. ರಿಯಲಿ? ನಿನ್ನ ಈ ಮಾತ್ ಕೇಳ್ತಾ ಇದ್ರೆ ಆ ಸ್ವರ್ಗಾನೇ ನಿನ್ ರೂಪದಲ್ಲಿ ನನ್ ಕಣ್ಮುಂದೆ ಬಂದಂಗ ಅನ್ನಿಸ್ತದೆ. ನಾ ನಿನ್ಗೇನೋ ಕೊಡ್ಬೇಕು. ಏನು? ಅಲ್ಲೋಡು, ಚಂದ್ರ ಎಷ್ಟು ಕ್ಯೂಟ್ ಆಗಿದ್ದಾನೆ. ನೀವು ಮಾಡಿದ ತರ್ಲೆಗೆ ನಿದ್ದೆನೆ ಬರ್ಲಿಲ್ಲ ಗೊತ್ತಾ? ಓಹ್, ಕನ್ಸ್ ಕಂಡ್ಯಾ? ನಿದ್ದೆನೆ ಬರ್ಲಿಲ್ಲ ಅಂದ್ರೆ ಕನ್ಸ್ ಎಲ್ಲಿಂದ ಬರುತ್ತೆ? ಕನ್ಸಲ್ಲ, ನಿಜಾನೆ. ವಾ 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 ಪಿಂಕಿ, ನಾನೆಲ್ಲ ಕೇಳಿಸ್ಕೊಂಬಿಟ್ಟೆ. ಎಲ್ಲ ಕೇಳಿಸ್ಕೊಂಬಿಟ್ಯಾ? ಹ್ಮ್, ಎಸ್. ನನ್ ಬ್ರೋ ಜೊತೆ ಇಮ್ಯಾಜಿನೇಷನ್ ಅಲ್ಲಿ ಇಷ್ಟೊಂದ್ ಚೆನ್ನಾಗ್ ರೊಮ್ಯಾನ್ಸ್ ಮಾಡಿದ್ಯಾ, ಈ ಖುಷಿನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ಯಾ. ಕೇಳ್ತಿದ್ರೆ ಒಂದೊಂದು ವಿಷಯನೂ ನನ್ನ ಕಣ್ ಮುಂದೆ ಹಾಗೆ ಬರ್ತಿದೆ. ನಿನ್ ಇಮ್ಯಾಜಿನೇಷನ್ ಕೊನೆಲಿ ಬ್ರೋಗೊಂದು ಮುತ್ತು ಕೊಟ್ಟಿಯಲ್ಲ, ಅದಿನ್ನೂ ನನ್ನ ಕಣ್ ಮುಂದೆ ಹಾಗೆ ಇದೆ. ಅಬ್ಬಬ್ಬಬ್ಬ, ನಾಚಿಕೆ ನೋಡು ನಮ್ ಭಾವಿ ಅತ್ತಿಗೆಗೆ. ಪಿಂಕಿ, ಕಲ್ಪನೆ ಮಾಡ್ಕೊಂಡೆ ಇಷ್ಟೊಂದು ಖುಷಿ ಪಡ್ತೀಯಲ್ಲ, ಇನ್ನಿದನ್ನೆಲ್ಲ ನನ್ ಬ್ರೋ ನಿಜವಾಗ್ಲೂ ಮಾಡ್ಬಿಟ್ಟಿದ್ರೆ ನಿನಗೆ ಎಷ್ಟು ಖುಷಿ ಆಗಿರೋದು. ಹಾಗೇನಾರು ಆಗಿದ್ದಿದ್ರೆ ರೆಕ್ಕೆ ಇಲ್ದೆ ಆಕಾಶದಲ್ಲಿ ಹಾರಾಡ್ತಿದ್ದೆ. ಆ ದಿನನೂ ದೂರ ಇಲ್ಲ ಬಿಡು. ಓಹೋಹೋ, ನೋಡುದ್ಯಾ ಬ್ರೋ ಪಿಂಕಿ ನಿನ್ನ ಎಷ್ಟು ಲವ್ ಮಾಡ್ತಾಳೆ ಅಂತ? ಕಲ್ಪನೆಲೇ ನಿನ್ನ ಇಷ್ಟೊಂದು ಪ್ರೀತಿಸೋಳು, ಇನ್ನು ರಿಯಾಲಿಟಿಲಿ ನಿನ್ನ ಎಷ್ಟು ಲವ್ ಮಾಡ್ಬೋದು ಹೇಳು. ಯು ಆರ್ ಸೋ ಲಕ್ಕಿ ಬ್ರೋ. ಅವಳಷ್ಟೇ ಪ್ರೀತಿನ ನೀನು ರಿಟರ್ನ್ ಕೊಟ್ರೆ ನಿಮ್ಮಿಬ್ರ ಲೈಫ್ ಎಷ್ಟು ಸೂಪರ್ ಆಗಿರತ್ತಲ್ವಾ? ಅದೆಲ್ಲ ಸಿದ್ಧಕ್ಕೆ ಗೊತ್ತಿದೆ, ನೀನ್ ಹೇಳಿ ಪ್ರೀತಿ ಕೊಡ್ಸೋದೇನು ಬೇಕಾಗಿಲ್ಲ. ಅರೆರೆ, ತಗೊಳು, ಇನ್ನು ಗಂಡನೇ ಆಗಿಲ್ಲ, ಆಗ್ಲೇ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ? ಮಾನ್ಸಿ, ವೈ ಆರ್ ಯು ಡಿಸ್ಟರ್ಬಿಂಗ್ ಅಸ್? ವಾಟ್, ನಾನು ಡಿಸ್ಟರ್ಬ್ ಮಾಡ್ತಿದ್ದೀನ? ಮತ್ತಿನ್ನೇನು, ನಾನೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಸಿದ್ ಜೊತೆ. ವಿಲ್ ಯು ಬಿ ಕ್ವೈಟ್ ಫಾರ್ ಸಮ್ ಟೈಮ್? ಓಕೆ ಮೇಡಮ್. ಸಿದ್, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನು? ಇವತ್ತು 10 ಗಂಟೆಗೆ ನೀ ನಮ್ಮನೆಗೆ ಬಂದು ನನ್ನ ಪಿಕ್ ಮಾಡಬೇಕು. 10 ಗಂಟೆಗ? ಯಾಕೆ, ಎಲ್ಲಿಗೆ ಹೋಗಬೇಕು? ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಅಲ್ಲ ಪಿಂಕಿ, ನಿನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ನಾನು ಯಾಕೆ ಬರಬೇಕು? ಯಾಕೆ ಅಂದರೆ ನೀನು ನನ್ನ ಉಡ್ಬಿ ಅಂತ ಅವ್ರಿಗೆಲ್ಲ ಪರಿಚಯ ಮಾಡಿಸಿ ಟ್ರೀಟ್ ಕೊಡಬೇಕು. ಎಲ್ಲರೂ ತುಂಬ ದಿನದಿಂದ ಪ್ರಾಣ ತಿಂತಿದ್ದಾರೆ, ಅದಕ್ಕೆ ಇವತ್ತು ಫಿಕ್ಸ್ ಮಾಡಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದ್ ಅವ್ರನ್ನೆಲ್ಲ ಮದ್ವೆಗೆ ಇನ್ವೈಟ್ ಮಾಡಿದ್ಯಲ್ಲ, ಅವ್ರನ್ನೆಲ್ಲ ನನಗೆ ಅಲ್ಲೇ ಪರಿಚಯ ಮಾಡಿಸ್ಬೋದಲ್ವಾ? ಆಗ ಅವ್ರಿಗೆ ಟ್ರೀಟ್ ಕೊಡ್ಸೋಕ್ಕಾಗತ್ತಾ? ಪ್ಲೀಸ್ ಇದ್ ಪ್ಲೀಸ್. ಬ್ರೋ, ಡೋಂಟ್ ಬಿ ಫೂಲಿಶ್. ಒಂದು ಹುಡುಗಿ ಆಚೆ ಕರೆದ್ರೆ ಯಾಕೆ ಏನು ಅಂತ ಪ್ರಶ್ನೆನೇ ಕೇಳಬಾರ್ದು. ಅಂಥದ್ರಲ್ಲಿ ಕ್ವೆಶನ್ ಪೇಪರೇ ಮುಂದೆ ಇಡ್ತಿದ್ಯಲ್ಲ. ಅವಳ ಫ್ರೆಂಡ್ಸ್ಗೆಲ್ಲ ನಿನ್ನ ಮೀಟ್ ಮಾಡಿಸ್ಬೇಕು ಅಂತ ಆಸೆ ಇರಲ್ವಾ ಅವಳಿಗೆ? ಹೋಗ ಅವಳ ಜೊತೆ, ಕಳ್ಕೊಳ್ಳೋದೇನು? ಹೌದು ಸಿದ್, ಪ್ಲೀಸ್. ಅದು ಪಿಂಕಿ, ಅದು ಇಲ್ಲ ಇದು ಇಲ್ಲ, ನೀನ್ ಬರ್ಲೇಬೇಕು. ಪ್ಲೀಸ್ ಪ್ಲೀಸ್ ಸಿದ್.
ಸರಿ ಬರ್ತೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಬರ್ತೀಯ ತಾನೆ? ಹಾ, ವೆಲ್ಕಮ್. ಓಕೆ ದೆನ್, ನಾನೇನು ಹೊರಡ್ತೀನಿ, 10 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಬರಬೇಕು. ನಾನು ವೆಯ್ಟ್ ಮಾಡ್ತಿರ್ತೀನಿ. ಬಾಯ್. 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 ಸಿ ಯು. ಬಾಯ್. ಅರೆ ಪಿಂಕಿ, ಇದೇನಮ್ಮ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್. ಏನ್ ವಿಷಯ? ಅದು ಸಿದ್ನ ರಾತ್ರಿಯಿಂದ ನೋಡ್ಬೇಕನ್ನಿಸ್ತು, ಅದಕ್ಕೆ ಬೆಳಗ್ಗೆನೆ ಬಂದು ನೋಡ್ಕೊಂಡು ಒಂದ್ ಗುಡ್ ಮಾರ್ನಿಂಗ್ ಹೇಳೋಗೋಣ ಅಂತ ಬಂದೆ. ಅದು ಅಲ್ದೆ ಇವತ್ತು ಸಿದ್ನ ನನ್ನ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಏನು ಬರ್ತಾನಂತ? ನಾನ್ ಕರೆದ್ಮೇಲೆ ಬರ್ದೇ ಇರ್ತಾನ? ಬರ್ತಾನಂತೆ, 10 ಗಂಟೆಗೆ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದಾನೆ. ಓಹೋ ಹೋ, ಓಕೆ ಓಕೆ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಅಂಕಲ್. ಓಕೆ ಅಂಕಲ್, ಬಾಯ್. 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 ಬಾಯ್ ಮನ್ಸಿ. ಬಾಯ್ ಸೀತ್. ಇಟ್ಸ್ ಪರ್ಫೆಕ್ಟ್. ಸಿದ್ದು ಬರೋ ಟೈಮ್ ಆಯ್ತು. ವಾವ್ ಸಿದ್, ವಾವ್ ಸಿದ್, ವಾಟ್ ಎ ಪಂಕ್ಚುಯಾಲಿಟಿ. ಆಸಮ್, ಸರಿಯಾಗಿ 10 ಗಂಟೆಗೆ ಬಂದಿದ್ಯಲ್ಲ. ವೆರಿ ಗುಡ್. ಐ ಲವ್ ಯು ಸಿದ್. ಐ ಲವ್ ಯು ಸೋ ಮಚ್. ಅಲ್ಲೋಡು. ಯಾಕೆ? ಹೇಳ್ತೀನಿ ನೋಡು ಸಿದ್. ಅಲ್ಲಿ ನೋಡು, ನಮ್ಮ ಪೇರ್ ಹೇಗಿದೆ ಅಂತ, ನಮ್ಮಿಬ್ರು ಜೋಡಿ ಹೇಗೆ ಕಾಣ್ಬೋದು, ಒಟ್ಟಿಗೆ ನಿಂತ್ಕೊಂಡು ನೋಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಿದ್ದೆ. ಹೇಗ್ ಕಾಣ್ಬೋದು ನೋಡೋದಕ್ಕೆ ಅಂತ ಈ ಕನ್ನಡಿನೇ ಹೇಳ್ತಿದೆ ನೋಡು. ಹೌ ಇಸ್ ಇಟ್? ವಿ ಮೇಕ್ ಎ ಗುಡ್ ಪೇರ್ ನೋ? ಸೆಲ್ಫಿ ತಗೊಳ್ಳೋಣ. ನಮ್ಮಿಬ್ರು ಜೋಡಿ ಸೂಪರ್ ಅಲ್ಲ ಸಿದ್? ಐ ಲವ್ ಯು. ಐ ರಿಯಲಿ ಲವ್ ಯು ಸೋ ಮಚ್. ಸಿದ್, ಇತ್ತೀಚೆಗೆ ನೀನ್ ಯಾಕೋ ಬರೀ ಇಮ್ಯಾಜಿನೇಷನ್ ಅಲ್ಲೇ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ. ಇಟ್ಸ್ ಆಲ್ರೆಡಿ 10:10. ಇನ್ನೂ ಬಂದಿಲ್ವಲ್ಲ ನಾನ್ ಸಿದ್. ಎಲ್ಲೋ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು. ವೆಯ್ಟ್ ಮಾಡೋಣ.